ನಾಳೆ ಆಗಸ್ಟ್ ಒಂದನೇ ತಾರೀಕು ಭೀಮನ ಅಮಾವಾಸ್ಯೆ ಈ ಭೀಮನ ಅಮವಾಸ್ಯ ಎಂದು ಗಂಡನನ್ನ ಪೂಜಿಸುವ ಒಂದು ವಿಶಿಷ್ಟವಾದ ಪದ್ಧತಿ ಇದೆ ಗಂಡನ ಪಾದ ಪೂಜೆಯನ್ನ ಮಾಡಿ ಗಂಡನಿಂದ ಆಶೀರ್ವಾದವನ್ನ ಪಡೆದು ಮುತ್ತೈದೆಯ ಭಾಗ್ಯ ಬೇಕೆಂದು ಕೇಳಿಕೊಳ್ಳುವ ಒಂದು ವಿಶಿಷ್ಟವಾದ ದಿನ ಇಂತಹ ವಿಶಿಷ್ಟವಾದ ದಿನದಲ್ಲಿ ಲವಂಗದಿಂದ ಈ ಕೆಲಸವನ್ನ ಮಾಡಿದರೆ ಹಣಕಾಸಿನ ಪರಿಸ್ಥಿತಿ ಬೇಗನೆ ಸುಧಾರಣೆ ಆಗುತ್ತೆ ಯಾರಿಗೆ ಹಣಕಾಸಿನ ಸಮಸ್ಯೆಗಳಿರುತ್ತೆ ಮನೆಯಲ್ಲಿ ಅನಾರೋಗ್ಯದ ಸಮಸ್ಯೆಗಳು ಬಹಳ ದಿನಗಳಿಂದ ಇದೆ ಎಷ್ಟೋ ವರ್ಷಗಳಾದರೂ ಕೂಡ ಹಣಕಾಸಿನ ಸಮಸ್ಯೆ ತೀರ್ತಾ ಇಲ್ಲ ನಮಗೆ ಸಾಲದ ಸಮಸ್ಯೆಗಳು ಹೆಚ್ಚಾಗಿದೆ ಯಾವಾಗಲೂ ಕಾಯಿಲೆ ಬೀಳ್ತಾ ಇರ್ತೀವಿ ಅನಾರೋಗ್ಯ ಸಮಸ್ಯೆ ಇದೆ ಅನ್ನುವರು ಈ ಆರು ಲವಂಗದಿಂದ ಈ ಸಣ್ಣ ಕೆಲಸವನ್ನ ತಪ್ಪದೇ ಮಾಡಬೇಕು ಸಿಂಪಲ್ ಆಗಿ ನೀವು ಪೂಜೆ ಮಾಡೋ ಸಮಯದಲ್ಲಿ ಈ ಆರು ಲವಂಗದಿಂದ ಈ ಕೆಲಸವನ್ನ ಮಾಡಿ ಬದಲಾವಣೆ ಆಗುವುದು ಖಚಿತ ಯಾವುದೇ ರೀತಿಯ ಸಂಕಷ್ಟಗಳಿದ್ರೆ ನಾಳೆ ತಪ್ಪದೇ ಈ ಕೆಲಸವನ್ನ ಮಾಡಿ ಬನ್ನಿ ಹಾಗಾದರೆ ಈ ಆರು ಲವಂಗದಿಂದ ಮಾಡಿದ್ರೆ ಏನಾಗುತ್ತೆ ಯಾಕೆ ಈ ಆರು ಲವಂಗಗಳನ್ನೇ ತಗೋಬೇಕು ಮೂರು ತಗೊಂಡ್ರೆ ಆಗಲ್ವಾ ಎರಡು ತಗೊಂಡ್ರೆ ಆಗಲ್ವಾ ಅನ್ನೋ ಪ್ರಶ್ನೆಗೆ ಉತ್ತರ ನಾವು ನೀಡ್ತೀವಿ ನೀವು ನಮ್ಮ ದೇಗುಲ ದರ್ಶನ ಕರ್ನಾಟಕ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲೇ ಕಾಣುವ ಬೆಲ್ ಬಟನ್ ಪ್ರೆಸ್ ಮಾಡಿದರೆ ನಾವು ನೀಡುವ ಎಲ್ಲಾ ವಿಡಿಯೋಗಳನ್ನ ಬೇಗನೆ ನೀವು ನೋಡಬಹುದು ಲವಂಗ ಅಂದರೆ ಶುಕ್ರನಿಗೆ ಸಂಕೇತ ಶುಕ್ರ ಅಂದರೆ ಲಕ್ಷ್ಮಿ ಲಕ್ಷ್ಮಿ ಯಾರಿಗೆ ಬೇಡತ್ತಾನೆ ಹೇಳಿ ಹಣಕಾಸಿನ ಸಮಸ್ಯೆ ಇದ್ದವರು ದುಡ್ಡಿನ ಹಿಂದೆ ಓಡ್ತಾ ಇರ್ತಾರೆ ಯಾವಾಗ್ಲೂ ಸಾಲದ ಸಮಸ್ಯೆಗಳು ಸಂಪಾದನೆ ಮಾಡಿದ ಹಣ ಕೈನಲ್ಲಿ ನಿಲ್ಲಲ್ಲ ಯಾವಾಗ್ಲೂ ಸಮಸ್ಯೆಗಳಿಂದ ಬಳಲ್ತಾ ಇರೋರು ನಾಳೆ ಗಂಡನ ಪೂಜೆಯನ್ನ ಮಾಡಿದ ನಂತರ ವಿಶೇಷವಾಗಿ ನೀವು ಗಂಡನ ಪೂಜೆ ಮಾಡುವ ಮುನ್ನ ಏನಾದರೂ ಪೂಜೆ ಮಾಡೋದಾದರೆ ಆ ಸಮಯದಲ್ಲಿ ಇಲ್ಲ ಗಂಡನ ಪಾದ ಪೂಜೆ ಮಾಡಿ ಆಶೀರ್ವಾದವನ್ನು ತೆಗೆದುಕೊಂಡ ಮೇಲೆ ಆರು ಲವಂಗವನ್ನು ತೆಗೆದುಕೊಳ್ಬೇಕು ಅದನ್ನು ಏನು ಮಾಡಬೇಕು ಅರಿಶಿಣದ ಮೇಲೆ ಇರಿಸಬೇಕು ಒಂದು ಬಟ್ಟೆ ತಗೊಳ್ಳಿ ಇಲ್ಲ ಒಂದು ತಟ್ಟೆ ತಗೊಳ್ಳಿ ಚಿಕ್ಕದಾದಂಥ ಪ್ಲೇಟ್ ತಗೊಂಡು ಅದರ ಮೇಲೆ ಅರಿಶಿಣವನ್ನು ಹಾಕಬೇಕು ಈ ಅರಿಶಿಣದ ಮೇಲೆ ಈ ಆರು ಲವಂಗಗಳನ್ನು ಇರಿಸಿ ಪೂಜೆಯನ್ನು ಮಾಡತಕ್ಕದ್ದು ನೀವು ಸಂಕಲ್ಪವನ್ನು ಮಾಡಬೇಕು ಸಂಕಲ್ಪ ಅಂತಾರೆ ಏನು ಅಂತ ಬಹಳ ಚೆನ್ನಾಗಿ ಕೇಳ್ತಾ ಇದ್ದೀರಾ ಸಂಕಲ್ಪ ಅಂದರೆ ಏನಿಲ್ಲ ನಿಮ್ಮ ಮನಸ್ಸಿನಲ್ಲಿ ಇರ್ತಕ್ಕಂಥ ಕೋರಿಕೆಗಳು ನಮ್ಮ ಸಮಸ್ಯೆಗಳು ಬಗೆಹರಿಲಿ ಅಂತ ದೇವರಲ್ಲಿ ಭಕ್ತಿಯಿಂದ ಮನಸ್ಸಿಟ್ಟು ಪ್ರಾರ್ಥನೆಯನ್ನು ಮಾಡಬೇಕು ಈ ಸಂಕಲ್ಪವನ್ನು ಮಾಡಬೇಕಾರೆ ಮನಸ್ಸು ಶಾಂತವಾಗಿರಬೇಕು ದೇವರ ಮೇಲೆ ಭಕ್ತಿ ಇರಬೇಕು ನಂಬಿಕೆ ಇರಬೇಕು ನಿಮಗೆ ಈ ಥರ ಸಂಕಲ್ಪವನ್ನು ಮಾಡೋ ಮುಂಚೆ ಈ ರೀತಿಯಾಗಿ ಈ ಆರು ಲವಂಗಕ್ಕೆ ಗಂಧದ ಕಡ್ಡಿಯಿಂದ ಪೂಜೆಯನ್ನು ಮಾಡಬೇಕಾದ್ರೆ ಸಂಕಲ್ಪವನ್ನು ಮಾಡ್ಕೊಳ್ಳಿ ನಮ್ಮ ಮನೆಯಲ್ಲಿರ್ತಕ್ಕಂತಹ ಸಮಸ್ಯೆಗಳು ಕಳೀಲಿ ನಮ್ಮ ಯಜಮಾನರಿಗೆ ಕೈ ಕೈನಲ್ಲಿ ಹಣಕಾಸು ಓಡಾಡಲಿ ಅವರ ಉದ್ಯೋಗ ಕ್ಷೇತ್ರದಲ್ಲಿ ತೊಂದರೆ ಆಗಬಾರ್ದು ಚೆನ್ನಾಗಿರಬೇಕು ನಾವು ಗಂಡ ಹೆಂಡತಿ ಮನೆಯಲ್ಲಿ ಶಾಂತಿ ನೆಲೆಸಲಿ ಹಣಕಾಸಿನ ಸಮಸ್ಯೆ ಬೇಗ ಕಳೀಲಿ ಮಹಾಲಕ್ಷ್ಮಿಯನ್ನ ನೆನಪು ಮಾಡ್ಕೊಳ್ಳಿ ಮಹಾಲಕ್ಷ್ಮಿಯನ್ನು ಸ್ಮರಿಸ್ತಾ ಸಂಕಲ್ಪವನ್ನು ಮಾಡ್ತಾ ಶುಕ್ರನನ್ನು ನೆನಪು ಮಾಡಿಕೊಳ್ಳಿ ಶುಕ್ರನ ಸಂಕೇತ ಲವಂಗ ಈ ಲವಂಗದಿಂದ ಈ ರೀತಿಯಾಗಿ ಪೂಜೆಯನ್ನು ಮಾಡಿದ ನಂತರ ಏನು ಮಾಡಬೇಕು ಅರಿಶಿಣದ ಮೇಲೆ ಇರ್ ಇರತಕ್ಕಂತಹ ಯಾರು ಲವಂಗಗಳನ್ನ ಒಂದು ಡಬ್ಬಿಗೋ ಅಥವಾ ಒಂದು ಪೊಟ್ಟಣ ಪೇಪರ್ಗೋ ಹಾಕಿ ಕಟ್ಟಿ ನಿಮ್ಮ ಮನೆಯಲ್ಲಿ ಎಲ್ಲಿ ನೀವು ಹಣವನ್ನ ಇಡ್ತೀರಾ ಅಲ್ಲಿ ಇಡಬಹುದು ನಿಮ್ಮ ಬೀರುನಲ್ಲಿ ಆಗ್ಬಹುದು ನಿಮ್ಮ ಪರ್ಸ್ನಲ್ಲಿ ನಿಮ್ಮ ಯಜಮಾನರ ಪರ್ಸ್ನಲ್ಲಿ ಇಡಬಹುದು ಅಥವಾ ಹೆಣ್ಮಕ್ಳಾದ್ರೆ ಲೇಡೀಸ್ ಆದರೆ ತಮ್ಮ ಬ್ಯಾಗ್ ನಲ್ಲಿ ಇಟ್ಕೊಳ್ಬಹುದು ಈ ರೀತಿಯಾಗಿ ಪರ್ಮನೆಂಟ್ ಆಗಿ ಇಟ್ಕೊಳ್ಳಿ ಅದನ್ನ ಹಾಗೆ ಒಂದು ಪೊಟ್ಟಣ ಕಟ್ಟಿ ಒಂದು ಡಬ್ಬಿಯನ್ನ ಕಟ್ಟಿ ಈ ರೀತಿಯಾಗಿ ಇಟ್ಕೊಳ್ಳಿ ಇದು ಒಂದು ವರ್ಷದ ನಂತರ ನೀವು ಬದಲಾಯಿಸಬಹುದು ಯಾರು ಲವಂಗವನ್ನ ಅಲ್ಲಿ ತನಕ ಹಾಗೆ ಇಟ್ಕೊಂಡಿರ್ಬೋದು ಏನು ಮಾಡಬೇಕು ಅಂತಂದ್ರೆ ಯಾರು ಲವಂಗವನ್ನ ಬ್ಯಾಗ್ ನಲ್ಲಿ ಇಟ್ಕೊಂಡ್ ಮೇಲೆ ಕೇಳ್ತಾರೆ ಕೆಲವರು ಏನು ಮಾಡಬೇಕು ಗುರುಗಳೇ ಯಾರು ಲವಂಗವನ್ನ ತೆಗಿಬೇಕಾ ಇಲ್ಲ ಮುಂದಿನ ಒಂದು ವರ್ಷ ಮುಂದಿನ ಭೀಮನಾಮಾವಾಸೆ ಬಂದಾಗ ಈ ಲವಂಗವನ್ನ ಬದಲಾಯಿಸ್ಕೋಬೋದು ನೀವು ಜೊತೆಗೆ ಈ ಯಾರು ಲವಂಗವನ್ನ ಪೂಜೆ ಮಾಡಿರ್ತೀರಲ್ಲ ಅರ್ಶನ ಇರುತ್ತಲ್ಲ ಅದನ್ನ ಹೆಣ್ಮಕ್ಳು ಹಣೆಗೆ ಹಚ್ಕೊಳ್ಳಿ ಲಕ್ಷ್ಮಿಯ ಸಂಕೇತ ಈ ಲವಂಗ ಇದೆಯಲ್ಲ ಆ ಲವಂಗವನ್ನ ಪೂಜೆ ಮಾಡಿರತಕ್ಕಂತಹ ಅರಿಶಿಣ ಏನು ಒಂದು ತಟ್ಟೆಗೆ ಹಾಕಿಟ್ಕೊಂಡಿರ್ತೀರಲ್ಲ ಪ್ರತಿನಿತ್ಯವೂ ಹಣೆಗೆ ನಿಮ್ಮ ಮಾಂಗಲ್ಯಕ್ಕೆ ಹಚ್ಕೊಳ್ತಾ ಬನ್ನಿ ಹೆಣ್ಣು ಮಕ್ಕಳು ಕೇಳಿಕೊಂಡ್ರೆ ಯಾವುದೇ ಕೆಲಸ ಕೂಡ ಅತಿ ಬೇಗನೆ ಆಗುತ್ತೆ ಅದರಲ್ಲೂ ಕೂಡ ಭೀಮನ ಅಮಾವಾಸ್ಯ ದಿನ ನಿಮಗೆ ಶಕ್ತಿ ಹೆಚ್ಚಾಗಿರುತ್ತೆ ಹೆಣ್ಮಕ್ಳು ಕೇಳಿಕೊಳ್ಳುವಂತಹ ಪ್ರಾರ್ಥನೆಗಳು ಸಂಕಲ್ಪಗಳು ಬೇಗನೆ ದೇವರಿಗೆ ಮುಟ್ಟುತ್ತೆ ಈ ರೀತಿಯಾಗಿ ಭಕ್ತಿಯಿಂದ ನಂಬಿಕೆಯಿಂದ ಆರು ಲವಂಗದಿಂದ ಈ ಸಣ್ಣ ಕೆಲಸವನ್ನ ಮಾಡಿ ನೋಡಿ ನಿಮ್ಮ ಯಜಮಾನರು ಯಾವ ರೀತಿ ಬದಲಾವಣೆ ಆಗ್ತಾರೆ ಹಣಕಾಸು ಹೇಗೆ ನಿಮ್ ಕೈನಲ್ಲಿ ಓಡಾಡುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ಇದೊಂದು ಉಚಿತ ಪರಿಹಾರ ತಪ್ಪದೆ ಮಾಡಿ ಎಲ್ಲ ಗೃಹಿಣಿಯರಿಗೂ ಒಳ್ಳೇದಾಗ್ಲಿ ಎಲ್ಲಾ ಸಹೋದರಿಯರಿಗೂ ಒಳ್ಳೇದಾಗ್ಲಿ ಅಂತ ಕೇಳ್ತಾ ಈ ವಿಶೇಷ ಮಾಹಿತಿಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ ನೀವಿನೂ ನಮ್ಮ ದೇಗುಲ ದರ್ಶನ ಕರ್ನಾಟಕದ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಸಂದೇಹಗಳನ್ನ ಕಮೆಂಟ್ ಮುಖಾಂತರ ನಮ್ಗೆ ತಿಳಿಸಿ ಧನ್ಯವಾದ ಸ್ನೇಹಿತರೆ ಇಂತಹ ಒಳ್ಳೆ ಮಾಹಿತಿಯನ್ನ ಶೇರ್ ಮಾಡೋದ್ರಲ್ಲಿ ತಪ್ಪಿಲ್ಲ ಎಲ್ಲರಿಗೂ ನಿಮ್ಮ ಅಕ್ಕಪಕ್ಕದವರಿಗೂ ಈ ಮಾಹಿತಿಯನ್ನ ತಿಳಿಸ್ಕೊಡಿ